Pai, angkala permisi. Apa nama? Nama itu ya. Agak betul ni. Allah ya, mungkin. Mungkin tak rasa sebab mungkin amalnya. Isrena, aku ni mana? Kita
ಮತ್ತೆ ಫಸ್ಟಲ್ಲಿ ನಾನು ಈ ಥರ ಸ್ಕ್ರಿಪ್ಟ್ ಹ್ಯಾಂಡಲ್ ಮಾಡ್ತಿರೋದು ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಪಿಕ್ಚರ್ ನಾನೆಲ್ಲೂ ಕದ್ದಿಲ್ಲ, ಎಲ್ಲೂ ರಚನೆ ಮಾಡಿಲ್ಲ. ನಾನು 25 ವರ್ಷ 23 ವರ್ಷ ಸತತ ಪ್ರಯತ್ನ ಮಾಡ್ತಿದ್ದೀನಿ ಅದು ಜಾನರಿಂದ ಹೊರಗಡೆ ಬರಬೇಕು ಅಂತೇಳಿ, ರಿಮಿಕ್ಸು ರೀಮೇಕು ಮಾಡಿ 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 ಎಲ್ಲ ಅದಕ್ಕೆ ನಾನು ತುಂಬ ಜನ ಪ್ರೊಡ್ಯೂಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನೀಗ ಇಲಾಖೆ ಇದು ಚಂದ್ರಲೇಖ ರಿಟರ್ನ್ಸು ಮತ್ತು ಇದು ಎರಡು ಸ್ಟೇಟ್ ಪಿಕ್ಚರು ಯಾವ ಸಿನಿಮಾದಲ್ಲಿ ಇಲ್ಲ. ಬಟ್ ನಮ್ಮ ಸಿನಿಮಾ ನೋಡಿದ್ರೆ ಕದಿಯಲ್ಲಿ ಖಂಡಿತ ಸಿನಿಮಾ ಮಾಡ್ತೀವಿ. ಇಲ್ಲ ಹಂಗೆಲ್ಲ ಏನಿಲ್ಲ ಸರ್, ಒಂದು ಇನ್ಸ್ಪಿರೇಷನ್ ಪಾಪ ನೋಡಿ ನಮ್ಮ ಚಿತ್ರ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡುವಾಗ ಸರ್ ಅಷ್ಟೇ. ನಾನು ನಿಮಗೆ ಬೈದ್ಬಿಡ್ತಾನೆ ಹಂಗೆ ಹಿಂಗೆ ಅಂತ ಅವರು ಎದುರ್ಕೊಂಡಿದ್ರು. ಕೆಲಸ ಮಾಡಿದ್ಮೇಲೆ ಗೊತ್ತಾಯ್ತು ಅವ್ರಿಗೆ. ನಮ್ಮ ಸಿನಿಮಾ ಕೆಲವೊಮ್ಮೆ ಲೇಟ್ ಆಗ್ತದೆ, ಬಟ್ ಈ ಸಲ ಸಿನಿಮಾ ಲೇಟ್ ಆಗ್ತದೆ, ನೀಟಾಗಿ ಮಾಡ್ತದೆ ಮಾಡ್ತೀವಿ.
ಸದಾಶಿವ ಸರ್ ಚೆನ್ನಾಗಿದ್ದಾರೆ, ಒಳ್ಳೆಯವರು. ನನಗೂ ತುಂಬ ಖುಷಿ ಅವ್ರ ಜೊತೆ, ಅವ್ರಿಗೂ ತುಂಬ ಆಸೆ ನಮ್ಮ ಜೊತೆ ಒಂದು ಪಿಕ್ಚರ್ ಮಾಡೋಣ ಅಂತ ಹೇಳ್ತಾ ಇದ್ರು. ನಾಳೆ ಈ ಸಿನಿಮಾದಲ್ಲಿ ನಮ್ಮ ಜೊತೆ ಮಾಡಿ ಸರ್, ಖಂಡಿತವಾಗ್ಲೂ ಎಲ್ಲ ಮಾಡೋಣ ಅಂತೇಳಿ ಅವ್ರು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ ಸರ್. ಅವರು ಆಕ್ಚುಲಿ ಅವ್ರು ನಂಗಲ್ಲ ಸಿನಿಮಾ ಅಂತ ಹೇಳಿದ್ರು, ಬಟ್ ನನ್ಗೇನಂದ್ರೆ ನಂದು ಬೇರೆ ಇನ್ನೊಂದು ಪ್ರಾಜೆಕ್ಟ್ ಇದೆ, ಅದು ಮುಗಿಬೇಕು. ಸೊ ಅದಕ್ಕೋಸ್ಕರ ನೀವೇ ಮಾಡಿ ಸರ್, ನಿಮ್ ಜೊತೆ ನಾನು ಸಪೋರ್ಟಿವಾಗಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ರು ಅಷ್ಟೇ. ಇನ್ನೇನೆ ಬಹುಶಃ ಡೈರೆಕ್ಟ್ ಮಾಡುವ 40-50 ಸಿನಿಮಾದಲ್ಲಿ
50-60% ಆಗಿದೆ. ಒಂದು ತುಂಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವನು ಸಾಧನೆ ತುಂಬ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಬರೋದ್ರಿಂದ ಅಂದರೆ ನಾನು ಬಂದ ಡೈಲಾಗ್ ತುಂಬ ಕಾಂಟ್ರೋಲ್ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಪವರ್ ಮಾಡ್ಕೊಂಡು ಅನ್ನೋದು ಮೋಸ್ಟ್ ಆಫ್ ಡೈಲಾಗ್ ಸಿನಿಮಾ ಅಂದರೆ ಸೊ ಎಮ್ ಎಸ್ ರಮೇಶ್ ಅವರು ಒಂದು 150 170 ಸಿನಿಮಾ ಡೈಲಾಗ್ ಬರೆಯ ಕಾರಣ ಆಗಿರೋದ್ರೆ ಅದು ಪ್ರಕಾಶ್ನೇ. ಸೊ ಥ್ಯಾಂಕ್ಸ್ ರಾಕೇಶ್ ಅವರು ಮೊದಲಾಗಿ ಎರಡನೂರು ನನ್ನ ಜೊತೆ ಏನೇನು ಹೇಳ ಅವತ್ತು ನನ್ನ ಜೊತೆ ಹೋಗಿ ಅವನು ಯಾವತ್ತೂ ಒಳ್ಳೆಯ ಸಕ್ಸಸ್ ಇರಲಿ ಯಾವಾಗಲೇ ನನ್ನ ಮಾಧ್ಯಮದಿಂದ ಕೇಳಲು ಸಕ್ಸಸ್ ಕೊಟ್ಟು ಯಾಕೆ ಹಿಂಗೆ ಗ್ಯಾಪ್ ತೊಗೊಬೇಕಂತ ಗ್ಯಾಪ್ ಯಾರು ತೊಗೊಬೇಕು ಅಂತ ಅನ್ಕೊಳ್ಳಲ್ಲ. ಒಂದ್ಸಲ ಟೈಮ್ ಗ್ಯಾಪ್ ಕೊಡ್ಸುತ್ತೆ ಡಬ್ಬು ಫಿನಿಕ್ಸ್ ಅಂತ ನೀವು ಟೈಮ್ ಆಗ್ಬೋದು ಅಂತ ಹೇಳಿದ್ರು ಈ ಖಂಡಿತ ಈ ಫಿನಿಕ್ಸ್ ಮಾಡ್ಕೊಂಡು ಇದರಲ್ಲಿ ತುಂಬ ಒಳ್ಳೆ ಸ್ಕೋರ್ ಇರೋದು. ಆಮೇಲೆ ಇವತ್ತಿನ ಟೆಕ್ನಾಲಜಿಗಳು ಒಂದು ಇನ್ವೆಸ್ಟಿಗೇಷನ್ ಮಾಡ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ದೋಷ ಎಲ್ಲರೂ ಇಷ್ಟಪಡ್ತಾರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ.
ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟು ಕನ್ನಡ ಮಾತಾಡಿದ್ರೆ ಇವಾಗ ಸ್ವಾಮಿ ನೀವು ಒಂದು ವರ್ಷ ಕನ್ನಡ ಕೊಟ್ಟಿಲ್ಲ, ಇವಾಗ ಕನ್ನಡ ಕನ್ನಡ ಮಾತಾಡಿದ್ರೆ ಏನೋ ತಪ್ಪಿದೆ, ದಯವಿಟ್ಟು ಕ್ಷಮಿಸಿ. ಕೆಲಸ ಮಾಡ್ತಾ ಇದ್ದೆ, ಇದೊಂದು ಪಕ್ಕ ಪ್ರೈಮ್ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಎಲ್ಲ ಸಪೋರ್ಟ್ ಇದೆ, ನಿಮ್ಮ ಸಪೋರ್ಟು ತುಂಬ ಸರಿ, ತುಂಬ ಎಲ್ಲ ಸಿನಿಮಾ ಕೊಟ್ಟಿದ್ದೀನಿ. ನಿಮ್ಮ ಸಪೋರ್ಟ್ನ ತುಂಬ ಪ್ರೀತಿಯಿಂದ ತಗೊಂಡು ಖಂಡಿತ ಕೆಲಸ ಮಾಡಿದ್ದೀನಿ. ಹೌದು ಸರ್, ರಿಯಲ್ ಇನ್ಸಿಡೆಂಟ್. ನಾನು ಆ್ಯಕ್ಚುಲಿ ತುಂಬ ಆಸೆ ಸರ್ ಆ ಥರ ಮಾಡೋದಕ್ಕೆ. ನಾನು ಲ್ಯಾಪ್ಟಾಪ್ ಡೆತ್ ಆಗಿರ್ಬೋದು, AK-47 ಎಮರ್ಜೆನ್ಸಿ, ಈ ಥರ ನಾನು ಸ್ಟೇಟ್ ಪಿಕ್ಚರ್ ಕಥೆಯೆಲ್ಲ ಮಾಡಿದ್ದೆಲ್ಲ ಇನ್ಸ್ಪಿರೇಷನಲ್ಲೇ ಮಾಡಿರೋದು. ಇದನ್ನು ಅಷ್ಟೇ ಇನ್ಸ್ಪಿರೇಷನ್ನಲ್ಲೇ ಮಾಡ್ತಾ ಇದ್ದೀನಿ ಸರ್. ತುಂಬ ಒಳ್ಳೊಳ್ಳೆ ಪಾಯಿಂಟ್ಸ್ಗಳೇನೇ ಇದೆ. ಇಷ್ಟು ವರ್ಷ ಜರ್ನಿನಲ್ಲಿ ಸ್ಟೇಟ್ ಪಿಕ್ಚರ್ ಮಾಡೋಕ್ಕೆ ಯಾರೂ ಒಪ್ತಾ ಇರಲಿಲ್ಲ ಸರ್. ನೀನು ಮಾಡೋಲ್ಲ, ನೀವು ರಿಮೇಕ್ ರಿಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರ, ಅದೇ ಮಾಡಿ ಅಂತ ಹೇಳಿ ಇದು ಮಾಡ್ತಿದ್ರು. ಅಲ್ಲೇ ಸಾಕು, ನನಗೆ ಸಾಕಾಗೋಗ್ಬಿಟ್ಟಿದ್ರು, ಎಷ್ಟೊಂದು ಪಿಕ್ಚರ್ ಕೊಟ್ಟಿಲ್ಲ ನಾನು. ಅದಕ್ಕೆ ಅಂತ ಹೇಳಿ ಸರ್ ಈ ಪಿಕ್ಚರ್ ಸೈಟ್ಸ್ ಮಾಡಬೇಕು. ನಮ್ಮ ರಮೇಶ್ ಅವರು ಹೇಳಿದ್ರು, ಇಲ್ಲ ಈ ಥರ ಈಗಿನ ಜನ್ರೇಷನ್ನಲ್ಲಿ ಈ ಥರ ಸ್ಕ್ರಿಪ್ಟು ಈ ಥರ ಹೇಳೋಣ ಚೆನ್ನಾಗಿರುತ್ತೆ ಅಂತ. ಅವ್ರು ಹೇಳಿದ ಮೇಲೆ ಇನ್ನೂ ಸ್ಕ್ರಿಪ್ಟ್ನ ಜೋರಾಗಿ ಮಾಡಿ ಅವ್ರಿಗೆ ರೀಡಿಂಗ್ ಕೊಟ್ಟಾಗ ಅವ್ರು ತುಂಬ ಖುಷಿಯಾಗುತ್ತೆ. ಸೊ ಆ ಒಂದು ಖುಷಿ ಮಾಡ್ತಾ ಇದ್ದೀನಿ ಸರ್, ಇನ್ಸ್ಪಿರೇಷನ್ ಆಗಿರುತ್ತೆ.